ಸರ್ ಹೇಳ್ಕೊಡಿ ವರ್ಗೀಸ್ ಸರ್ ಅದೇನಂತ ಹೇಳ್ಕೊಡಿ ಮಾತಾಡಿ. ನಾನು ಎಲ್ಲ ಈ ತರ ಬಾಟ್ಲಲ್ಲಿ ನಾನು ಕಲೆಕ್ಟ್ ಮಾಡಿದ್ದೀನಿ. ಇದು ಕರ್ನಾಟಕ ಮಾತ್ರ ಮಣ್ಣಿದು. ಇದನ್ನ ನಾನು 9ನೇ ತಾರೀಕು ಒಂದು 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 ಇವೆಂಟಲ್ಲಿ ಅವರಿಗೆ ನಾನು ಕೊಡ್ತಾ ಇದ್ದೀನಿ. ಆದರೆ ಇವತ್ತು ಒಂದು ಆದ ಸಾಂಕೇತಿಕವಾಗಿ ಅವ್ರು ಕೊಡ್ತಾ ಇದ್ದೀನಿ, ಸ್ವತಂತ್ರ ಮಾಡ್ತಾ ಇದ್ದೀನಿ. ಆದರೆ ಇವತ್ತು ಈ ಒಂದು ಬಂದಿದ್ದಕ್ಕೆ ಬಂದು ಇಲ್ಲಿ ನನಗೆ ಇಷ್ಟೆಲ್ಲ ನನಗೆ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಿದ್ದಕ್ಕೆ ಇದನ್ನ ನಾನು ಇವರಿಗೆ ಡೊನೇಟ್ ಮಾಡೋ ಥರ ಇಲ್ಲೆಲ್ಲ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಭಕ್ತಾದಿಗಳ ಪರವಾಗಿ ವಿಜು ವರ್ಗೀಸ್ ಅವರು ಏನು ಈ ಮಣ್ಣು ಮತ್ತು ನೀರನ್ನು ಶೇಖರಣೆ ಮಾಡಿಕೊಂಡು ಬಂದು ನಮ್ಮ ಸಮಸ್ಯೆಗೆ ಟ್ರಸ್ಟ್ಗೆ ಅದನ್ನು ಪೂರ್ವಕವಾಗಿ ನಾವು ಮಾಡ್ಕೊಂಡು ಅವರಿಗೆ ಧನ್ಯವಾದಗಳನ್ನು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ದರು ಐಡೆಂಟಿಕಲ್ ಟೈಪ್ ಎನಿಥಿಂಗ್ ಸರ್ ಆ್ಯಂಡ್ ಸೀರಿಯಸ್ಲಿ. ಬಟ್ ಆದರೆ ನಂದು ಫಿಂಗರ್ ಟಿಪ್ಸ್ ಎಲ್ಲ ಬಂದ್ಬಿಟ್ಟು ಟಿಪ್ ಎಲ್ಲ ಬಂದ್ಬಿಟ್ಟು ನಂಬ್ ಆಗಿಬಿಡ್ತೀವಿ. ಈಗಲೂ ನಮ್ಮ ಮಗ ಇದೆ ಆ್ಯಕ್ಚುಲಿ. ಈಗ ಒಂದು ಸ್ವಲ್ಪ ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ತುಂಬ ಒಳ್ಳೆಯದು ಸರ್, ಹಾಗೆ ಒಳ್ಳೆ ಅನುಭವ ಇದ್ರೆ ಹಣ ಬೇಕೆ? ತಕ್ಷಣ ಹಣ ಬೇಕೆ? ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಮುರುಘಾಪತಿ ತೆರಿಂಜೆ ಅವರ ಕುಂಬಳಂಗ வந்து ஏகப்பட்ட ஆளுகள வந்து நம்ம தமிழ் ஆளுங்க தான். அப்ப வந்து அவர் தமிழ்நாட்டிலே முருகர் சுப்பிரமணியம்ன ತುಂಬ ಬಿಲೀವ್ ಮಾಡೋದು ತಮಿಳ್ನವರ ತಮಿಳ್ ಕಡವಳ ಅಂತಾನೆ ಹೆಸರು. ತಮಿಳ್ನಾಡಲ್ಲಿ ಭಾರಿ ಭಕ್ತರು ಅಂತ ಆ ಥರ ತಮಿಳ್ನಾಡಲ್ಲಿ ಒಳ್ಳೆ ಚೆನ್ನಾಗಿದೆ ಸರ್. ಮೀಡಿಯಾದವರು ಎಲ್ಲ ಸ್ಟೇಟಿಂದ ನಾನು ಈ ವಿಚಾರ ಹೇಳ್ತಾನೆ. ಪ್ಲಸ್ ನಾನು ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಈಗ ನೋಡಿ, ನಮ್ಮ ದೇಶದಲ್ಲಿ ತುಂಬಾ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಮರಣ ಹೊಂದಿದ್ದಾರೆ. ಆದರೆ ಯಾರಿಗೂ ಅವರ ಒಂದು ಗ್ರೇವಲ್ಲಿ ಅವರೊಂದು ಅವ್ರನ್ನ ಕೂತಾಗೋ ಜಾಗದಲ್ಲಿ ಅವರ ಅವ್ರನ್ನ ಆ ಮಣ್ಣು ಮಾಡೋ ಜಾಗದಲ್ಲಿ ಎಲ್ಲ ಇಂಡಿಯಾದ ಮಣ್ಣು ಯಾರಿಗೂ ಸಿಕ್ಕಿರ್ಬೇಕು, ಎಲ್ಲ ಸ್ಟೇಟಿನ ಮಣ್ಣು. ಆದರೆ ಆ ಒಂದು ಹಾಗೆ ನನಗೆ ಸಿಗ್ತಾ ಇದೆ ಅಂತೇಳಿ ನಾನು ಇಂಡಿಯಾದಲ್ಲೇ ಒಂದು ಪುಣ್ಯ ವ್ಯಕ್ತಿ ಅಂತ ನಾನು ತಿಳ್ಕೊತಾ ಇದ್ದೀನಿ. ಯಾಕೆಂದ್ರೆ ಎಲ್ಲ ನನಗೆ ಮನುಷ್ಯನಿಗೆ ಅದು ಮಾತ್ರ ಸ್ವಂತ ಅಷ್ಟೇ. ಇಲ್ಲಿ ನಾವು ಕಾಣ್ತಿರೋ ನನಗೆ ಗಾಡಿ ನನಗೆ ಏನು ನಾನು ತಗೊಂಡೋಗ್ತಿಲ್ಲ, ಡ್ರೆಸ್ ಕೂಡ ತಗೊಂಡೋಗ್ತಾ ಇದ್ದೀನಿ. ಆ ಇರೋದು ನನ್ನ ಮೇಲಿರೋದು ನನ್ನ ಬಾಡಿ ಜೊತೆಗಿರೋದು ಮಣ್ಣು ಮಾತ್ರ. ಅದು ಮಾತ್ರ ನನ್ನ ಮೈಂಡಲ್ಲಿ ಇಟ್ಕೊಂಡು ಅದೊಂದು 3-4 ವರ್ಷದಿಂದ ಹಿಂಗೆ ಮೈಂಡಲ್ಲಿ ಇಟ್ಕೊ. ಆದರೆ ನಾನು ಯಾರ ಹತ್ರನೂ ಹೇಳಿರಲಿಲ್ಲ ಸರ್ ನಾನು. ಯಾಕೆಂದರೆ ಅದನ್ನ ರಿವೀಲ್ ಮಾಡಿಬಿಟ್ರೆ ಅದು ಬೇರೆ ಏನಾದರೂ ಯಾರಾದರೂ ಕಾಪಿ ಮಾಡಿ ಅದನ್ನು ನಾನು ಮಾಡೋಣ. ನಾನು ಅದಕ್ಕೆ ತುಂಬ ಈವನ್ ಇಂಡಿಯಾದಲ್ಲೇ ಯಾರೂ ಇದನ್ನು ಮಾಡಲಿಲ್ಲ. ಆ್ಯಕ್ಚುಲಿ ಇಂಡಿಯಾದಲ್ಲೇ ಯಾರು ಸಾಯಿಲ್ ಕಲೆಕ್ಷನ್ ಮಾಡಿ ಈ ಥರ ಸೇವ್ ಮಾಡಿ ಯಾರು ಇದುವರೆಗೆ ತುಂಬ ಟ್ರಾವೆಲರ್ಸ್ ಇದ್ದಾರೆ, ತುಂಬ ಬ್ಲಾಗರ್ಸ್ ಎಲ್ಲ ಯೂಟ್ಯೂಬರ್ಸ್ ಎಲ್ಲ ಇದ್ದಾರೆ. ಆದರೆ ಯಾರು ಕೂಡ ಈ ಥರ ಸಾಯಿಲ್ ಕಲೆಕ್ಷನ್ ಮಾಡಿ ಇದು ಮಾಡಿ. ಮತ್ತು ಈ ಟೈಮಲ್ಲಿ ಒಂದು ರಿವೀಲ್ ಮಾಡ್ಬೋದು ಅಂತ ಅನಿಸುತ್ತೆ ನನಗೆ. ಈ ರೈಡು ದಿಸ್ ರೈಡ್ ಇಸ್ ಗೋಯಿಂಗ್ ಟು ಬಿ ಇನ್ ಬುಕ್ ಆಫ್ ರೆಕಾರ್ಡ್ ಅಂತ ಹೇಳಿ. ಬಿಕಾಸ್ ಯಾಕೆಂದರೆ ಈ ಸಾಯಿಲ್ ಕಲೆಕ್ಷನ್ ಬಗ್ಗೆ ಹೇಳಿದಾಗ ನಾನು ಅಪ್ಲೈ ಮಾಡಿದ್ದೆ ಅವಾಗ ಅದನ್ನು ಅಕ್ಸೆಪ್ಟ್ ಮಾಡಿದ್ರು. ಆದರೆ ಈಗ ಫಿನಿಷ್ ಆಯಿತಲ್ಲ ಸರ್, ಈಗ ನಾನು ಎವಿಡೆನ್ಸನ್ನು ಸಬ್ಮಿಟ್ ಮಾಡಿದೆ. ಎವಿಡೆನ್ಸ್ ಸಬ್ಮಿಟ್ ಮಾಡಿದ್ರೆ ದೇ ವಿಲ್ ಪ್ರೊವೈಡ್ ಸರಿ. ಮಾಡಿ ತಂದು ಏನು ಸ್ಟ್ಯಾಚು ಮಾಡಿ ಕೊಟ್ಟಿದ್ದೀರಿ ಅದಕ್ಕೆ ನಾನು ತಲುಪಿಸ್ತೀನಿ ಅಂತ ಹೇಳು. ಫಸ್ಟ್ ಡೇನೆ ಇವರದ್ರೆಲ್ಲ ಮಾತಾಡ್ಬಿಟ್ಟೆ
ಫಸ್ಟ್ ಒಂದು ನನಗೇನು ಪ್ಲಾನ್, ನಾನು ಇವತ್ತು ಬಂದ ಹೇಳ್ತಾನೆ ಇವ್ರಿಗೆ, ನಾನು ಆಕ್ಚುಲಿ ಸರಿ ಬಿಸಿ ಇದ್ರು ಅವತ್ತು ಮಾತಾಡಲಿಕ್ಕೆ ಟೈಮ್ ಇರಲಿಲ್ಲ. ಆದ್ರೂ ನನಗೆ ಸ್ವಲ್ಪ ಟೈಮ್ ಕೊಟ್ಟು ನಾನು ಎಲ್ಲದೂ ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ದೆ. ನಾನು ಹೇಳಿದ್ದು ಸಾಯಿಲ್ ಕಲೆಕ್ಷನ್ ಮಾಡಬೇಕು, ಎರಡು ಮೂರು ಅವೇರ್ನೆಸ್ ಮೆಸೇಜ್ ಇಟ್ಕೊಂಡಿದ್ದೀನಿ, ಟ್ರಾವೆಲ್ ಮಾಡ್ತೀನಿ ಅಂತ ಅಷ್ಟೇ ಹೇಳಿದ್ದೀನಿ. ನನಗೆ ಅದು ಒಂದೇ ಸರಿ ಸರ್ ನೋಡಿ ಸರ್, ಇದನ್ನು ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.